नमस्कार रिव्यू चानल गे स्वागत नानु सौख्य गांक राज्य बीजेपी होड़ी तक मटिगे शांतवे का सोमण्णवर विचार सोमण्णवरदे रेबल आगो कारण ऐन यद्यूरप सोमण्णवर नदे ऐनगे नड़दिया अथवा मकल विचार बी वाय विजयेंद्र अरुण सोमण्णवर नदे ऐनू नड़दिया इन वीडियो हलू बुमान चर्चे के कारणवातिरोन आ वीडियोली निजवागू दौड़ नायक मकलिबर ने अंतदेन आगद महिति निम्देवी मिसते नम चल सब्सक्राइबी बेल बटन क्ली अपडेट्स निम्न तलपते वीक्षक यद्यूरपनवर विचार सोमण्णवर बहुत दिन मुनिके कहुबरता विजयेंद्र विचार ओपन सोमण्णवर किड़ीकार मैसूर परिषत् एलेक्षन प्रचार संदर्भली सोमण्णवर यद्यूरपनवर नडे अरे तगन राजकीय भविष्य कारण नडियन विरोध शुरू चामराजनगर के संबंध पटते बहला समस्यागे होरगड़े बंदर यू अतिरेक होयतो सोमण्णवर सिड़दे कांग्रेस होगुंत लक्षण कंबू आग हाईकमांडे अखाड़ के सोमण्णवर के भर्जरी आफरू को उलिकली यशस्वी रीतल यद्यूरपनवर विरुद्ध सेड्डे सोमण्णवर मगनिगू टिकेट कन्फर्म अंत है लोकसभा तनगू कूड़ा टिकेट तपो साध्यते अदने समस्या दूर मैं आमक यद्यूरपनवर विरुद्ध वो रीति ऐलें अंदुकोंडंते आगिदे हौदाद्रे इदर नडुवे ईग ओंदु वीडियो गमन सेळिता इरोदु सोशल मीडियागळल्लू सद्दु माड्ता इरोदु एनु वि सोमण्ण अवर पुत्र अरुण सोमण्ण अवरु मातादिरोदु अदु यारु अंत अवर हेसरु हेळल्ल आदरे परोक्षवागि मातादतारे सामान्यवागि यारिगादरू अर्थ आगुवंत विचार इदे अदरे नोडोण अदन्न ओंदसल वीडियो ಇದು ವಿಜಯೇಂದ್ರ ಕುರಿತಾಗಿ ಹೇಳಿದ್ದ ಅಂತ ಯಾರಿಗಾದರೂ ಅನಿಸುತ್ತೆ ಆದರೆ ಅವರ ಹೆಸರು ಹೇಳ್ತಾ ಇಲ್ಲ ನಾವು ಹೇಳಕಾಗಲ್ಲ ಹಾಗಾಗಿ ನಮ್ಮದೇ ಪಕ್ಷದ ಒಬ್ಬ ದೊಡ್ಡ ಮನುಷ್ಯ ಇದ್ದಾರೆ ಮಗನಿಗಾಗಿ ಕ್ಷೇತ್ರವನ್ನು ಬಿಟ್ಟುಕೊಟ್ಟಿದ್ದಾರೆ ಆ ಮಗ ನೋಡಿದ್ರೆ ಈಗ ಇಡೀ ರಾಜ್ಯದಲ್ಲಿ ನಾನೇ ಲೀಡರ್ ಮುಂದಿನ ಲೀಡರ್ ಬಿಜೆಪಿಯಲ್ಲಿ ಅನ್ನೋ ತರ ಓಡಾಡ್ತಿದ್ದಾರೆ ಮೊನ್ನೆ ಕೆಲವು ದಿನಗಳ ಹಿಂದೆ ಏನೋ ಅಕಸ್ಮಾತ್ ಕಾಲ್ ಮಾಡಬೇಕಾಗಿ ಬಂತು ಆಗ ಏಕವಚನದಲ್ಲಿ ಮಾತಾಡುವಂತ ದೊಡ್ಡ ಮನುಷ್ಯ ನಾನು ಗೌರವ ಕೊಡ್ತಾ ಇದೀನಿ ಗೌರವಯುತವಾಗಿ ಮಾತಾಡಿ ಅಂತ ಹೇಳಿದೆ ಅಂತ ಆಡಿರೋ ಸ್ಪೀಚ್ ಇತ್ತು ನಮ್ಮ ಪಕ್ಷದಲ್ಲೇ ಇದ್ದಾರೆ ಬಹಳ ಹಿರಿಯ ನಾಯಕರು ಅವರು ಸೀಟ್ನ ತ್ಯಾಗ ಮಾಡಿ ಅವರ ಮಗನ ಕೂತ್ಕೊಂಡು ಇವತ್ತು ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಅನ್ನೋ ರೀತಿ ಅವನು ಓಡಾಡ್ತಾ ನಿಂತ್ಕೊಂಡಿದ್ದಾನೆ ಅವನು ಆಯ್ತಾ ನಾನು ಮೊನ್ನೆ ಏನಕ್ಕೆ ಫೋನ್ ಮಾಡಿದ್ದೆ ಮನುಷ್ಯನಿಗೆ ಫೋನ್ ಮಾಡಿದೆ ಏಕ ವಚನದಲ್ಲಿ ಮಾತಾಡೋ ಅಂತ ಮಹಾಪುರುಷ ಅದನ್ನ ಹೇಳಿದೆ ಸರ್ ಮರ್ಯಾದೆ ಕೊಟ್ಟು ನಿಮಗೆ ಮಾತಾಡ್ತಾ ಇದ್ದೀನಿ ಏಕ ವಚನದಲ್ಲಿ ನನಗೂ ಮಾತಾಡಕ್ಕೆ ಬರುತ್ತೆ ಅಂತ ನಾನು ತಿರುಗಾಕೊಂಡು ಏಕ ವಚನದಲ್ಲಿ ಮಾತಾಡಿದೆ ಇದನ್ನ ತಮ್ಮ ಮುಂದೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ ರಾಜಕಾರಣಿಯಾಗಿ ಸಾಯಲ್ಲ ಹಾಗಾದ್ರೆ ಇದು ವಿಜಯೇಂದ್ರ ಆಗಿದ್ದರೆ ಅವರ ಪಕ್ಷದ ದೊಡ್ಡ ಮನುಷ್ಯ ಯಡಿಯೂರಪ್ಪ ಅವರ ಮಗ ಇದೇ ತರ ಅಂದುಕೊಳ್ಳೋದಾದರೆ ವಿಜಯೇಂದ್ರ ಮತ್ತು ಅರುಣ್ ಸೋಮಣ್ಣ ಅವರ ನಡುವೆ ಏನು ನಡೆದಿತ್ತು ಏಕವಚನದಲ್ಲಿ ಅರುಣ್ ಸೋಮಣ್ಣ ಅವರಿಗೆ ಮಾತನಾಡಿದವರು ಯಾರು ಈ ತರ ಏನಾದರೂ ಆಗಿದ್ದೆ ಹೌದಾದ್ರೆ ವಿವೈವಿ ಮತ್ತು ಅರುಣ್ ಸೋಮಣ್ಣ ಅವರ ನಡುವೆ ಇದೇ ಸೋಮಣ್ಣ ಅವರು ಸಿಡಿದೇಳೋದಕ್ಕೆ ಕಾರಣ ಆಯ್ತಾ ಅಥವಾ ಸಿಡಿದೆದ್ದ ಮೇಲೆ ಮತ್ತಷ್ಟು ತುಪ್ಪ ಸುರಿತಾ ಬೆಂಕಿಗೆ ಸೋ ಇದನ್ನು ನೋಡಿದಾಗ ಮೇಲ್ನೋಟಕ್ಕೆ ಯಡಿಯೂರಪ್ಪನವರತ್ತ ವಿಜಯೇಂದ್ರ ಕಡೆಗೆ ಅರುಣ್ ಸೋಮಣ್ಣ ಬಾಣ ಬಿಟ್ಟಂಗೆ ಕಾಣಿಸ್ತಾ ಇದೆ ನಾವೇನು ರಾಜಕೀಯದಲ್ಲಿ ಹುಟ್ಟು ರಾಜಕೀಯನೇ ಮಾಡ್ಕೊಂಡು ಸಾಯಬೇಕು ಅಂತ ಕನಸು ಕಾಣ್ತಿರೋರು ಅಲ್ಲ ಅಂತ ಹೇಳುವ ಮೂಲಕ ತಿಬಿದಿದ್ದಾರೆ ಮತ್ತೊಂದು ಕಡೆ ಸೋಮಣ್ಣ ಅವರು ಯಾರ ಮಕ್ಕಳಿಗೂ ಟಿಕೆಟ್ ಇಲ್ಲ ನನ್ನ ಮಗನಿಗೂ ಟಿಕೆಟ್ ಬೇಡ ಕೊಟ್ಟರು ಸ್ಪರ್ಧೆ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಬಿಡಿ ಅಂತೆಲ್ಲ ವಾಗ್ಬಾಣಗಳನ್ನು ಬಿಟ್ಟಿದ್ದಾರೆ ಮಗನಿಗೆ ಎಂ ಪಿ ಎಲೆಕ್ಷನಲ್ಲಿ 23ಕ್ಕೆ ಕಲ್ದಿದ್ರು 24ರಲ್ಲಾದರೂ ಟಿಕೆಟ್ ತಗೊಳ್ಳಲು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಆ ಮೂಲಕ ಯಡಿಯೂರಪ್ಪನವರು ಮಾತ್ರ ಅಲ್ಲ ಮಕ್ಕಳ ರಾಜಕೀಯ ಭವಿಷ್ಯ ಗಟ್ಟಿ ಮಾಡ್ಕೊಳ್ತಿರೋದು ನಮಗೂ ತಾಕತ್ತಿದೆ ಅನ್ನೋ ಸವಾಲನ್ನು ಸ್ವೀಕರಿಸಿ ಗೆದ್ದಂತೆ ಕಾಣಿಸ್ತಾ ಇದೆ ಮಗನಿಗೆ ಟಿಕೆಟ್ ಕೊಡಿಸೋ ವಿಚಾರದಲ್ಲಿ ಸೋ ಈಗ ವಿ ಸೋಮಣ್ಣನವರು ಆಡಿರುವ ಮಾತುಗಳು ಕುತೂಹಲ ಕಾರಣ ಆಗ್ತಿದೆ ಚರ್ಚೆಗೆ ಗ್ರಾಸವಾಗಿದೆ ಅವರು ಯಾರ ಬಗ್ಗೆ ಹೇಳಿರೋದು ಹಾಗಾದರೆ ದೊಡ್ಡ ನಾಯಕನ ಮಗ ಏನು ಮಾಡಿದ್ರು ಅರುಣ್ ಸೋಮಣ್ಣ ಅವರಿಗೆ ಯಾವ ಮಾತುಗಳನ್ನು ಆಡಿದ್ರು ಯಾವ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಸೃಷ್ಟಿಯಾಯಿತು ಏಕವಚನದಲ್ಲಿ ವಾಗ್ದಾಳಿ ಮಾಡೋ ಮಟ್ಟಿಗೆ ಆಗಿದ್ದು ಏನು
ಅನ್ನೋದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಥ್ಯಾಂಕ್